ಬಸವಲಿಂಗಾಯನ್ನು ಸೃಷ್ಟಿಕರ್ತನು ಸರ್ವಶಕ್ತನಾಗಿರುವ ಜಗದೊಡೆಯ ಲಿಂಗದೇವನನ್ನ ಮನದಲ್ಲಿ ನೆನೆದು ಮಂತ್ರಪುರುಷ ಮಹಾ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣವರನ್ನ ಮನದಲ್ಲಿ ಪ್ರಾರ್ಥಿಸಿಕೊಂಡು ಎಲ್ಲ ಆದಿಶರಣರ ನೆನೆದು ಪರಂಪೂಜ್ಯ ಜಗದ್ಗುರು ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನ ಮನದಲ್ಲಿ ನೆನೆದು ಪರಂಪೂಜ್ಯ ಮಹಾ ಜಗದ್ಗುರು ಮಾತಾ ಮನದಲ್ಲಿ ಪ್ರಾರ್ಥಿಸಿ ಗಂಗಾ ಮಾತಾಜಿಯವರನ್ನ ನೆನೆದು ನೆನುವಿನಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶರಣ ಶರಣ ನಾನು ನಿನ್ನೆ ಒಂದು ದಿವಸ ಬಿಟ್ಟು ಮೊದಲೆಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೆ ಇದು ಶಟ ಸ್ಥಳದಲ್ಲಿ ಮೂರನೇ ಭಾಗ ಈ ಸೃಷ್ಟಿಯ ಉಗಮ ಆಗಿ ಓಂಕಾರ ತತ್ವ ಹೆಂಗ್ ಹುಟ್ಟುಗೊಳ್ತು ಅನ್ನೋದ್ರ ಬಗ್ಗೆ ಅಲ್ಲಿವರೆಗೂ ಹೇಳಿದ್ದೆ ನಾನು ಇವತ್ತು ಎರಡು ವಿಚಾರಗಳು ನಿಮ್ಮಿಂದನೇ ಬಂದವು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಮುಂದೋದ್ರೆ ಅದಕ್ಕೆ ಕರೆಕ್ಟ್ ಸೂಟೇಬಲ್ ಆಗ್ತದೆ ಒಂದು ವಿಚಾರ ಆದಿ ಲಿಂಗ ಅನಾದಿ ಲಿಂಗ ಆದಿ ಬಸವಣ್ಣ ಅಂತ ಹೇಳ್ತಾರ ಈ ಮಾತು ಕೇಳಲಾಗದು ಅನಾದಿ ಬಸವಣ್ಣ ಆದಿ ಲಿಂಗ ಅನ್ನೋದು ಸತ್ಯ ಅಂತ ಒಂದು ವಚನದಲ್ಲಿ ಆಶೆ ಹೇಳಿದ್ರು ಅಂದ್ರೆ ಇಷ್ಟಲಿಂಗ ಜನಕ ಬಸವಣ್ಣನವರು ಈ ದೇವರನ್ನ ಹೆಂಗೆ ಹಿಡಿದು ಕೊಟ್ಟರು ಅನ್ನೋದ್ರ ಬಗ್ಗೆ ಆಮೇಲೆ ಬಸವಶ್ರೀ ಹೇಳಲು ಅಕ್ಕ ಮಹಾದೇವಿ ಅಂತಕ್ಕಂಥ ವೀರ ವೈರಾಗ್ಯತ್ವವನ್ನು ಈ ಜಗತ್ತಿನಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ಅದು ಬಸವಣ್ಣವ್ರಿಗೂ ಸಾಧ್ಯ ಆಗಿಲ್ಲ ಅಲ್ಲಂ ಪ್ರಭುದರ ಅದನ್ನ ಮೀರಿಬಿಟ್ಟಿದ್ರು ಆ ಮತ್ತೆ ಬೇರೆ ಬಟ್ ಸಾಧಕರಿಗೆ ಸಾಧಕರಿಗೆ ಬರ್ತಕ್ಕಂಥ ತಳಮಳಗಳು ಸಾಧಕರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಾಧಕನ ಸ್ಥಿತಿಯಲ್ಲಿ ವೈಮನಸ್ಸುಗಳು ಅಲ್ಲಿ ನಡೀತಕ್ಕಂಥ ಆ ಒಂದು ಗೊಂದಲಗಳು ಅಕ್ಕ ಮಹಾದೇವಿ ಕತೆಯನ್ನು ಓದ್ರೆ ಅಥವಾ ಅಕ್ಕ ಮಹಾದೇವಿ ಜೀವನವನ್ನು ತಿಳ್ಕೊಂಡ್ಬಿಟ್ರೆ ಅವು ಸಾಧಕನ ಸ್ಥಿತಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಕ್ಷಣ ಕ್ಷಣಕ್ಕೂ ಸಹಿತ ಅಕ್ಕ ಮಹಾದೇವಿ ತಾಯಿಯವರು ಘನ ಗಂಭೀರ ಸ್ವರೂಪದಿಂದ ಆ ಚನ್ನಮಲ್ಲಿಕಾರ್ಜುನನ ಎಂಥದ್ದೇ ಕಷ್ಟ ಇನ್ನು ಮುಂದೆ ನೋ ಆಕೆ ಹೇಳ್ತಾ ಹೋದಾಗ ನಮಗೆ ಕಣ್ಣೀರಲ್ಲ ರಕ್ತ ಬರಬೇಕು ಆ ರೀತಿಯಾಗಿರ್ತಕ್ಕಂಥ ಜೀವನ ಮಾಡ್ತಾಳೆ ಇನ್ನು ಈಗ ಸ್ಟಾರ್ಟಿಂಗ್ ಇದು ಸುಮ್ಮನೆ ಜಸ್ಟ್ ಫಾರ್ ದೇವನ ಜೊತೆ ಈಗ ಮದುವೆ ಆಗಬೇಕಾದ್ರೆ ಹುಡುಗಿ ಹುಡುಗನ್ ನೋಡೋದು ಅಥವಾ ಹುಡುಗ ಹುಡುಗಿಯನ್ನು ನೋಡೋದು ನಡಿತಿದ್ನು ಇನ್ನು ಎಂಗೇಜ್ಮೆಂಟ್ ಇಲ್ಲ ಅದಕ್ಕಿಂತ ಮೊದಲು ಆತರ ದೇವನು ಮತ್ತು ಅಕ್ಕ ಮದುವೆ ನಡೆ ನಡೀತಕ್ಕಂಥದ್ದು ಆಮೇಲೆ ಎಂಗೇಜ್ಮೆಂಟ್ ಮದುವೆ ಆಮೇಲೆ ಬರತಕ್ಕಂಥ ಸುಖ ದುಃಖ ನೋವು ನಲಿಗಳು ಹೇಗೆ ಅನ್ನೋದ್ರ ಬಗ್ಗೆ ಹೆಂಗೆ ಲೌಕಿಕ ವ್ಯವಹಾರ ನಡೀತಲ್ಲ ಹಾಗೆ ಪರಮಾತ್ಮನ ಕೊಡ್ತಕ್ಕಂಥ ಆ ಕಷ್ಟಗಳು ಅವು ಯಾವತ್ತೂ ಸಹಿತ ಕಷ್ಟ ಅಂತ ಭಾವಿಸ್ಕೊಳ್ಳಿಲ್ಲ ಆ ಪರಿಸ್ಥಿತಿಗಳು ಹೆಂಗ ನಿಭಾಯಿಸ್ತಾಳೆ ಮಳಿ ಚಳಿ ಉರಿ ಬಿಸಿಲ ತೆಗ್ಗ ತೆವರ ಎಂಥ ಕಷ್ಟವನ್ನು ಪಡ್ತಾಳೆ ಅನ್ನೋದು ಮುಂದೆ ಬರ್ತದೆ ಅದು ಆ ಸ್ಟೋರಿ ಭಾಳ ಭಯಾನಕ ಮತ್ತು ಅಷ್ಟೇ ಕ್ಯೂರಿಯಾಸಿಟಿ ಆಗಿರ್ತಕ್ಕಂಥದ್ದು ಹೆಂಗೆ ಪ್ರಾಣಿಗಳು ಬರ್ತವೆ ಅವು ಏಕಾಂಗಿಯಾಗಿ ಒಬ್ಬಳೆ ಕಾಡಿನಲ್ಲಿ ಹೋಗೋಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಭಯ ಆಗುತ್ತೆ ಒಂದು ಕಡೆ ಅರಮನೆ ಒಂದು ಕಡೆ ರಾಜವೈಭವ ಮತ್ತೊಂದು ಕಡೆ ಮನೆ ಅರಗಳಿ ಇದ್ದಂಗೆ ಇರ್ಬೋದಾಗಿತ್ತು ಅದನ್ನೆಲ್ಲ ನೆನೆಸ್ಕೊಳ್ತಾಳೆ ಮತ್ತೆ ತಟ್ಟಿನ ಜಾಗ್ರತೆ ಆಗ್ತದೆ ವೈರಾಗ್ಯ ಹುಟ್ಟಿ ಬರ್ತದೆ ಏನಕ್ಕಾಗ್ಲಿ ಹೋಗೋಣ ಅಂತಕ್ಕಂಥ ಪರಿಸ್ಥಿತಿ ಪ್ರತಿಯೊಂದು ಘಟನೆಗಳನ್ನ ಎಳೆ ಎಳೆಯಾಗಿ ಹಿಡಿದಿಟ್ಟಾರ ಮಾತದೆ ಅದು ಮುಂದೆ ಬರ್ತವೆ ನೆಕ್ಸ್ಟ್ ನಾಳೆ ಆ ಸ್ಥಿತಿ ಆದ ಮೇಲೆನೆ ಅವಾಗ ಕೌಶಿಕನ ಬೀಳುತ್ತೆ ಅಲ್ಲಿಂದ ಶುರುವಾಗ್ಬಿಡ್ತದೆ ಅದು ಅಲ್ಲಿಗಿರಲಿ ಒಂದು ಮಾತು ಹೇಳಿದ್ದು ವೈರಾಗ್ಯನಿದಿ ಅಕ್ಕ ವೈರಾಗ್ಯ ಅಂದ್ರೇನು ಅಂತ ತಿಳ್ಕೊಬೇಕು ಅದನ್ನ ಇಟ್ಕೊಂಡೇ ಈ ಶಟಸ್ಥಲ ಶುರುವಾಗದು ವೈರಾಗ್ಯ ಅಂತಂದ್ರೆ ಏನು ಆ ವೈರಾಗ್ಯ ಅಂದ್ರ ವೈರಾಗ್ಯ ಅಂದ್ರೆ ತ್ಯಾಗ ನಂದು ಅವತಾರ ಅವತಾರ ಮತ್ತೆ ಮತ್ತೇನು ಹೇಳ್ತಾರೆ ವೈರಾಗ್ಯ ಅಂದ್ರೆ ಸನ್ಯಾಸ ತ್ಯಾಗ ಹ ತನ್ನ ದೇಹವನ್ನು ದೇವರಿಗೆ ಅರ್ಪಣೆ ಮಾಡ್ಕೊಳ್ಳೋದು ಮತ್ತೆ ಲೌಕಿಕದಲ್ಲಿ ಆಸಕ್ತಿ ಇರಲಾರದೆ ಅಲೌಕಿಕ ಕಡೆ ಮುಖ ಮಾಡೋದು ಅನ್ನೋದ್ರ ಬಗ್ಗೆನು ಹೇಳ್ತಾರೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ಅದು ಕೇವಲ ಸನ್ಯಾಸಿಗೆ ಮಾತ್ರ ಸಾಧ್ಯ ಅಂತ ಅಲ್ಲ ಇದು ಲೌಕಿಕರಿಗೂ ಸಾಧ್ಯ ಅಲೌಕಿಕರಿಗೂ ಸಾಧ್ಯ ವೈರಾಗ್ಯ ಅಂದ್ರೆ ಇಷ್ಟೇ ಬಹಳ ಹೆಚ್ಚಿಗೆ ತಿಳ್ಕೊಳ್ಬೇಕಾಗಿಲ್ಲ ನಾವು ಇಟ್ಟಿರ್ತಕ್ಕಂಥ ಗುರಿ ಹೋಗ್ತಕ್ಕಂಥ ಮಾರ್ಗದಲ್ಲಿ ಆ ಆ ತಾತ್ಪೂರ್ತಕ್ಕೆ ಸಿಗ್ತಕ್ಕಂಥ ಒಂದು ಸುಖಕ್ಕಾಗಿ ಹಿಡಿದಿರ್ತಕ್ಕಂಥ ಮಾರ್ಗವನ್ನ ಬಿಟ್ಟು ನಾವು ಈ ಕಡೆ ವೈಡ್ ಆಗಿ ಹೋಗಿ ಮನಸ್ಸು ಅಂತಂದ್ರೆ ಅವಾಗ ಅದು ವೈರಾಗ್ಯ ಅಲ್ಲ ನಾವು ಇಡೀರ್ತಕ್ಕಂಥ ಒಂದು ಗುರಿ ಕಡೆ ನೇರವಾಗಿ ಅದಕ್ಕಿಂತ ಎಷ್ಟೇ ದೊಡ್ಡ ಸುಖಗಳು ಬರಲಿ ಅದಕ್ಕಿಂತ ಎಷ್ಟೇ ಆಮಿಷಗಳು ಬರಲಿ ಅದಕ್ಕೆ ಅವತ್ತು ಮನಸ್ಸು ನೇರ ನಿರಂತರ ಗುರಿ ಕಡೆ ನಾವು ಪ್ರಯಾಣ ಮಾಡ್ತಿದ್ವಿ ಅಂದ್ರೆ ಇದು ವೈರಾಗ್ಯ ಅಲ್ಲಿ ಅಲ್ಲಿ ಸನ್ಯಾಸಿ ಮತ್ತೊಂದು ಸಂಸಾರನೋ ಮಾತೆ ಬರಲ್ಲ ನೀವು ವೈರ ಈಗ ನಿಮ್ದೇ ಸಾಧನೆ ಮಾಡಬೇಕಾದ್ರೆ ಓದ್ತಕ್ಕಂಥ ವಿಷಯದಲ್ಲಿ ಯಾವುದು ಗುರಿ ಇಟ್ಕೊಂಡ್ರೆ ಎಕ್ಯುರೇಟ್ ಆಗಿ ನೀಟಾಗಿ ಆ ಮಾರ್ಗದಲ್ಲಿ ಹೋಗಿ ಆ ಪಾಯಿಂಟನ್ನು ಮುಟ್ಕೊಳ್ತಕ್ಕಂಥದ್ದು ಅದೇ ವೈರಾಗ್ಯ ಮತ್ತೇನಿಲ್ಲ ಈಗ ಸಪೋಸ್ ನಮ್ಮ ಸಿದ್ದರಾಮಪ್ಪ ಅವರು ಮನೆಯಿಂದ ಇಲ್ಲಿಗೆ ಬಂದಾರೆ ಬರಬೇಕಾದ್ರೆ ಅವ್ರ ಗುರಿ ಏನಿತ್ತು ಬಟ್ ಆಶ್ರಮಕ್ಕೆ ಹೋಗ್ಬೇಕು ಅಂತ ಅಲ್ಲೇ ಪಕ್ಕದಲ್ಲಿ ಯಾರೋ ಒಂದು 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 ಕಿಲೋಮೀಟ್ರ್ ಮುಂದೆ ಬಂದು ಅವ್ರ ದೋಸ್ತ್ ಕಾಣ್ತಾನೆ ಬಾರೋ ಅಲ್ಲೇ ಓಟೆಲ್ ಹತ್ರ ನಿಂತಿರ್ತಾನೆ ಬಾ ಸಿದ್ದರಾಮಪ್ಪ ಎಲ್ಲಿಗೆ ಹೋಗ್ತೀವಿ ಆಶ್ರಮ ಹೋಗಂತೀವಿ ಬಾ ಮಸ್ತ್ ಇಲ್ಲಿ ಬಜಿ ಮಾಡ್ಲಾಕತ್ತಿದಾರೆ ಇಲ್ಲೋ ಇಲ್ಲೇ ಇಷ್ಟು ಬಜಿ ಮತ್ತೆ ಎಲ್ಲೂ ಮಾಡಲು ಇಷ್ಟು ಚಂದ ಭಾರಿ ಮಸ್ತ್ ಮಾಡ್ತಾರೆ ತಿಂದ್ರೆ ಅದ್ರಕ್ಕಿಂತ ಟೇಸ್ಟ್ ಮತ್ತೆ ಯಾವುದಿಲ್ಲ ಅಂತೇಳಿ ಕರಿತು ಆವಾಗ ಅವ್ರು ಇಳಿದು ಅಲ್ಲಿ ಹೋಗಿ ಬಜಿ ತಿನ್ಕೊಂತ ಕುಂತು ಆಮೇಲೆ ಎಲ್ಲ ಈ ಕಡೆ ಆಶ್ರಮಕ್ಕೆ ಬರೋದನ್ನು ಮರೆತು ಬಜಿ ಎಲ್ಲ ತಿಂದ ಮೇಲೆ ಆಕಡೆ ಹೋಗ್ಬಿಟ್ರಂದ್ರೆ ಮುಗಿದೋಯ್ತು ಅಲ್ಲಿಗೆ ಹೌದಲ್ಲ ಅವ್ರ ಗುರಿ ಏನಿತ್ತು ಆದ್ರೆ ಮಧ್ಯದಲ್ಲಿ ಏನಾಯ್ತು ಡೈವರ್ಟ್ ಆಗೋದು ಅಂದ್ರೆ ಅಡಿ ನಾವು ಇಟ್ಕೊಂಡಿರ್ತಕ್ಕಂಥ ಗುರಿಗೆ ಅಡ್ಡಿ ಆತಂಕಗಳು ಅವು ಎಷ್ಟೇ ಸುಖ ಲಲಾಶೆಗಳನ್ನ ಕೊಡಬೇಕು ಅಂತಕ್ಕಂಥ ಬರ್ತಕ್ಕಂತ ಅಡ್ಡಿ ಆತಂಕಗಳನ್ನ ನೀಗಿ ನಿಷ್ಪತ್ತಿ ಮಾಡಿ ಆ ಕಡೆ ಗಮನ ಕೊಡಲಾರದೆ ಇಟ್ಟಿರ್ತಕ್ಕಂಥ ಗುರಿ ಕಡೆ ನಾವು ಸಾಗಿದ್ವು ಅಂದ್ರೆ ದಟ್ ಈಸ್ ವೈರಾಗ್ಯ ಅದೇ ವೈರಾಗ್ಯ ಈ ವೈರಾಗ್ಯತ್ವವನ್ನು ಅಕ್ಕ ಮಹಾದೇವಿ ಕ್ಷಣ ಕ್ಷಣಕ್ಕ ಅನುಭವಿಸ್ತಾಳೆ ಆಕೆಗೆ ಏನೆಲ್ಲ ಸುಖದ ಎಲ್ಲ ಅರಮನೆಯಲ್ಲಿ ಆರಾಮಾಗಿರಬಹುದಾಗಿತ್ತು ಆ ವೈಭವದಲ್ಲಿ ಒಬ್ಬಳೆ ಮಗಳು ಏನೆಲ್ಲ ಏ ಬೆಕ್ಕಾದ್ ಚೆಲುವು ಇತ್ತು ಎಲ್ಲ ಇತ್ತು ಆದರೆ ಎಂಥ ಮಾರ್ಗ ಸಂಪ್ರದಾಯಸ್ಥರಿಗೆ ಇದ್ದಿದ್ದನ್ನ ಪಾಲಿಸ್ಕೊಂಡು ಹೋಗೋರಿಗೆ ಏನೂ ತೊಂದರೆ ಇಲ್ಲ ಅವ್ರು ಯಾವ ದುಃಖಕ್ಕೂ ಬಲಿಯಾಗಲ್ಲ ಪ್ರವಾಹ ವಿರುದ್ಧ ಈಗ ನೋಡ್ರಿ ನೀರು ಹರಿತಾ ಇರ್ತದೆ ಅದ್ರ ವಿರುದ್ಧ ಅರಿಗೋಲನ್ನ ಹಾಕೊತ ಹೋಗೋರಿಗೆ ಸೆಳೆವು ಬಹಳ ಸುಳಿಗಳು ಬಹಳ ಆದ್ರೆ ಅದ್ರ ಉಂಟ ನೀರಿನ ಗುಂಟ ಹರ್ಕೊಂಡು ಹೋಗೋರು ಏನೂ ಇಲ್ಲ ಈ ಹುಟ್ಟ ಹಾಕೋದೇ ಬೇಕಾಗಿಲ್ಲ ತಂತಾನೆ ಹೋಗ್ತಾನೆ ಇರ್ತದೆ ಸೊ ಈ ರೀತಿಯಾಗಿ ಸಂಪ್ರದಾಯಬದ್ಧವಾಗಿ ಏನು ವಿಚಾರ ಮಾಡಲಾರ್ದ ಯುಕ್ತಿ ಶೂನ್ಯರಾಗಿ ಯಾವ್ದು ಗುರಿ ಇರ್ಲಾರ್ದಂಗೆ ಸುಮ್ಮನೆ ಏನೋ ಅವ್ರು ಹೇಳ್ದಂಗೆ ಮಾಡ್ಕೊಂಡು ಅಂತ ಹೋಗೋರಿಗೆ ಏನು ತೊಂದರೆ ಬರಲ್ಲ ಈ ಜಗತ್ತಿನಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಹೊರಟವ್ರಿಗೆ ಕಷ್ಟಗಳು ಬರ್ತವೆ ಹಂಗಂತೇಳಿ ಹೇಳಿ ಕಷ್ಟಗಳು ಬರ್ತವೆ ಅಂತೇಳಿ ನಾವು ನಿಲ್ಲಬಾರದು ಅಂತ ಹೇಳ್ತಕ್ಕಂತ ಒಂದು ನೊವೆಲ್ ಸ್ಟೋರಿ ಈ ಈ ಜಗತ್ತಿನಲ್ಲಿ ಅದಕ್ಕೆ ವೈರಾಗ್ಯಕ್ಕೆ ಮತ್ತೊಂದು ಹೆಸರು ಅಂದ್ರೆ ಅಕ್ಕ ಮಹಾದೇವಿ ಸೊ ಇದನ್ನ ಇಟ್ಕೊಂಡಾಗ ಈ ಶಟಸ್ಥಲ ಸಿದ್ಧಾಂತಕ್ಕೆ ಆ ಮೂಲ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಅದರಲ್ಲಿ ಸಾಧನೆಯಲ್ಲಿ ಹೋಗ್ಬೇಕಂತಂದ್ರೆ ಈ ವೈರಾಗ್ಯತ್ವ ಇತ್ತು ಅಂತಂದ್ರೆ ಮಾತ್ರ ಇದನ್ನ ಚೆನ್ನಾಗಿ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ನಾನಲ್ಲಿ ಹೇಳಿದೆ ಓಂಕಾರ ತತ್ವ ಹುಟ್ಕೊಳ್ತು ಓಂಕಾರ ಯಾವ ಸ್ಥಳದಲ್ಲಿ ಯಾವ ಲಿಂಗದಲ್ಲಿ ಹುಟ್ಟುಕೊಳ್ತದೆ ಮಹಾಲಿಂಗ ಸ್ವರೂಪಕ್ಕೆ ನಾವು ಓಂಕಾರ ಅಂತ ಹೇಳ್ತಿಕೊಂಡು ಹೇಳ್ತೀವಿ ಅಂತ ಹೇಳಿದೆ ನಾನು ಆ ಓಂಕಾರ ತತ್ವದಿಂದ ಅಲ್ಲಿ ಪಂಚ ಬೀಜಾಕ್ಷರಗಳು ಹುಟ್ಕೊಳ್ತಾವೆ ಈಗ ಅಪ್ಪರ ಹಾಡಿದ್ರಲ್ಲ ಯಾವ್ದು ಹಾಡು ಓಂ ನಮಃ ಅಂತ ಶರಣರು ಆ ಮೂಲ ಪಂಚಾಕ್ಷರ ಬೀಜಾಕ್ಷರಗಳಿಗೆ ಬೀಜಗಳಿಗೆ ಪಂಚಾಕ್ಷರ ಅಂತ ಕರೆದ್ರು ಅದನ್ನು ಓಂ ನಮ ಶಿವ ನಮಃ ಶಿವಾಯ ಅಂತ ಕರೆದ್ರು ಆದರೆ ನಿಮಗೆ ಅದರದ್ದು ಐತಿಹಾಸಿಕ ದೋಷ ಏನಾಗುತ್ತೆ ಅಂತ ಹೇಳಿದಿನಿ ಶಿವ ಅಂದ್ರೆ ಇಲ್ಲಿ ಪಾರ್ವತಿ ಗಂಡ ಶಿವನನ್ನ ಪೂಜೆ ಮಾಡ್ತಾರೆ ಇವನೇ ಪರಮಾತ್ಮ ಅಂತ ಪೂಜೆ ಮಾಡ್ತಕ್ಕಂಥ ಆ ಅಪರಾಧ ಆಗಬಾರದು ಆ ದೇವನಿಗೆ ಲಿಂಗ ದೇವ ಆ ದೇವ ನಮ್ಮ ಮಂತ್ರ ಓಂ ಲಿಂಗಾಯನಮ ಅಂತ ತಿಳ್ಕೊಂಡು ಮಾತಾಜಿಯವರು ಕನ್ವರ್ಟ್ ಮಾಡಿದ್ದಾರೆ ಅಂತ ನಾನು ಹೇಳಿದೆ ಹಾಗಾಗಿ ನಾವು ಇಲ್ಲಿ ಶರಣರು ನಮಃ ಶಿವಾಯ ಹೇಳಿದ್ರು ಸಹಿತ ಬದಲಾದ ಕಾಲಕ್ಕೆ ನಾವು ಮಂತ್ರವನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ದೇವನ ಮಂತ್ರ ಅದು ಲಿಂಗಾಯ ನಮಃ ಓಂ ಅಂತೂ ಈಗ ಆಲ್ರೆಡಿ ಆಗಿಬಿಟ್ಟಿದೆ ಅಕಾರ ಉಕಾರ ಮಕಾರದಿಂದ ನಾದ ಬಿಂದು ಕಳೆ ಸಮರಸವಾಗಿ ಓಂಕಾರ ಅಖಂಡ ಗೋಳಾಕಾರ ತತ್ವದಲ್ಲಿ ಓಂಕಾರ ಅಂತೂ ಉತ್ಪತ್ತಿ ಆಗಿಬಿಟ್ಟಿದೆ ಈಗ ಓಂಕಾರ ಉತ್ಪತ್ತಿ ನಂತರದಲ್ಲಿ ಪಂಚ ಬೀಜಾಕ್ಷರಗಳು ಉಟ್ಕೊಳ್ತವೆ ಅದು ಪಂಚ ಬೀಜಾಕ್ಷರಗಳು ನಾವು ಲಿಂಗಾಯ ನಮಃ ಅಂತ ಹಿಂಗೆ ಕೆಳಮುಖದಿಂದ ಹೋಗೋದಿಲ್ಲ ಮೇಲಿಂದ ಕೆಳಗಡೆ ಬರ್ಲಾಕತ್ತಿದೀವಿ ನಾವು ಈಗ ಪರಮಾತ್ಮನ ಆ ಸ್ಥಿತಿ ಮೂಲ ಸ್ಥಿತಿ ಅಲ್ಲಿಂದ ಹೆಂಗೆ ಹಂತ ಹಂತವಾಗಿ ಪ್ರೋಗ್ರೆಸ್ ಆಗ್ತಾ ಬರ್ತದೆ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ ಅವನ ತತ್ವದಲ್ಲಿ ಅಲ್ಲಿಂದ ಇಳ್ಕೊತ ಬರಬೇಕತ್ತೀವಿ ಕೆಳಗಡೆ ಈಗ ಅಲ್ಲಿಂದ ಇಳ್ಕೊಂಡು ಬರಬೇಕಾದ್ರೆ ಪಶ್ಚಿಮ ಸಿಖ ಸಹಸ್ರ ಆಮೇಲೆ ಮಹಾಲಿಂಗದಲ್ಲಿ ಇಲ್ಲಿ ಆಜ್ಞ ಆನಂತರದಲ್ಲಿ ವಿಶುದ್ಧಿ ಇಲ್ಲಿ ಪ್ರಸಾದಲಿಂಗ ಆಮೇಲೆ ಹೃದಯದಲ್ಲಿ ಜಂಗಮಲಿಂಗ ಒಕ್ಕಳ ಮಣಿಪುರ ಅಲ್ಲಿ ಶಿವಲಿಂಗ ಆಮೇಲೆ ಸ್ವಾದಿಷ್ಠಾನ ಅಲ್ಲಿ ಯಾವುದು ಗುರುಲಿಂಗ ಆಮೇಲೆ ಆಧಾರದಲ್ಲಿ ನಮಗೆ ಆಚಾರಲಿಂಗ ದಿನ ಹೇಳ್ತೀವಿ ನೆನಪಿರ್ಬೇಕು ಎಷ್ಟು ಚಂದ ಚಂದ ನೆನಪಿ ನಿಂತು ಯಾಕಂದ್ರೆ ವಯಸ್ಸು ಸಣ್ಣದು ನೆನಪಿಟ್ಕೋಬೇಕು ಬಹಳ ಚಂದ ಈಗ ಅಲ್ಲಿಂದ ನಮಗೆ ಇಲ್ಲಿಗೆ ಬಂದು ನಿಂತಿದೆ ಓಂ ತತ್ವಕ್ಕೆ ಮಹಾಲಿಂಗಕ್ಕೆ ಬಂದು ನಿಂತಿದೆ ಇಲ್ಲಿಂದನೇ ಪ್ರಕಟ ಆಗೋದು ಯಾಕಂದ್ರೆ ಇದು ನಮ್ಮ ಬೆನ್ನ ಉರಿ ಆಮೇಲೆ ನಮ್ಮ ಎಡ ಮತ್ತು ಬಲದ ಮೂಗಿನ ಸೊಳ್ಳೆ ಈಡ ಪಿಂಗಳ ಮತ್ತು ಬೆನ್ನು ಉರಿ ಆ ಮೂರು ಸೇರೋದು ಎಲ್ಲಿ ಅಂತಂದ್ರೆ ಈ ಸ್ಥಳದಲ್ಲಿ ಅಂದ್ರೆ ಇದಕ್ಕೆ ಮಹಾಲಿಂಗ ಅಂತ ಕರೀತಾರೆ ಈ ಮಹಾಲಿಂಗದಲ್ಲಿ ಅಂದ್ರೆ ಆಜ್ಞಾ ಚಕ್ರದಲ್ಲಿ ಅವು ಮೂರನ್ನು ಸಹಿತ ಸೇರ್ಕೊಂಡಿರ್ತವೆ ಇದು ಜಾಗ್ರತ ಆಯ್ತು ಅಂತಂದ್ರೆ ನಮಗೆ ಅಲ್ಲಿ ಅರಿವಿನ ಕಣ್ಣು ತೆರಿತೀವಿ ಅಂತ ಸೊ ಇಲ್ಲಿಗೆ ಓಂ ತತ್ವದಿಂದ ಕೆಳಗಡೆ ಅಲ್ಲಿ ವಿಶುದ್ಧಿಗೆ ನಾವೇನಂತ ಕರಿಬೇಕು ಮಮ್ ಅಂತ ಕರಿಬೇಕು ಆಮೇಲೆ ಹೃದಯಕ್ಕೆ ನಮ್ ಅಂತ ಕರಿಬೇಕು ಮಣಿಪುರಕ್ಕೆ ಏನ್ ಕರಿಬೇಕು ಲೀ ಅಂತ ಕರಿಬೇಕು ಆಮೇಲೆ ಸ್ವಾಧಿಷ್ಠಾನಕ್ಕೆ ಗ ಅಂತ ಕರಿಬೇಕು ಆಮೇಲೆ ಆಚಾರಕ್ಕೆ ಆಧಾರ ಚಕ್ರಕ್ಕೆ ಯ ಅಂತ ಕರಿಬೇಕು ಅಂದ್ರೆ ರಿಟರ್ನ್ ಬರ್ತಾ ಇದೀವಿ ನಾವು ಅವಾಗ ಏನಾಗುತ್ತೆ ಮ ನ ಆಮೇಲೆ ಲೀ ಗ ಯ ಅಂದ್ರೆ ಮೇಲಿಂದ ನಾವು ಕೆಳಗಡೆ ಬರ್ತಾ ಇದೆ ಈ ರೀತಿಯಾಗಿ ಪಂಚ ಬೀಜಾಕ್ಷರಗಳು ಇಲ್ಲಿ ನಮ್ಮ ಪಿಂಡದಲ್ಲಿ ನಾವು ಬೀಜಾಕ್ಷರಗಳು ಇವು ಹೇಳ್ತೀವಿ ಆದ್ರೆ ಅಲ್ಲಿನ ಬೀಜಾಕ್ಷರಗಳು ತತ್ವ ಉಟ್ಕೊಂಡಿರ್ತಕ್ಕಂಥದ್ದು ಅಲ್ಲಿಂದ ಆ ಪಂಚ ಬೀಜಾಕ್ಷರಗಳಿಂದ ಅವ್ರು ಹೇಳ್ತಾರ ಪಂಚ ಸಾಧಕ್ಯಗಳು ಅಂತ ಉಟ್ಕೊಳ್ತವೆ ಪಂಚ ಸಾಧಕ್ಯಗಳು ಅಂದ್ರೆ ಇದು ಸೃಷ್ಟಿ ಆಗ್ಬೇಕಾದ್ರೆ ನಾನ್ ರಾ ಮಟೀರಿಯಲ್ ಸಾಮಗ್ರಿ ಒಂದೇನಾದ್ರೂ ಕಂಡಿಡಿಬೇಕಾಯ್ತು ಅಂದ್ರೆ ನಮಗೆ ಏನಾದರೂ ಸಾಮಾನುಗಳು ಬೇಕಲ್ಲ ಈಗ ಒಂದು ಔಷಧ ಕಂಡಿಡಬೇಕಂದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಸಾಮಾನುಗಳು ಬೇಕು ಒಂದು ಅಡಿಗೆ ಮಾಡಬೇಕಾದ್ರೆ ಸಾಮಾನುಗಳನ್ನು ಜೋಡಿಸ್ಕೊಳ್ತೀವಲ್ಲ ಹಾಗೆ ಇಲ್ಲಿ ನಮಗೆ ಕಲ್ಪನೆ ಎಲ್ಲಿರ್ಬೇಕಂದ್ರೆ ಇನ್ನು ಸೃಷ್ಟಿ ರಚನೆ ಒಂದು ಒನ್ ಒನ್ ಬೈ ಒನ್ ಬೈ ಹಾಕೊಂತ ಬರ್ಲಕ್ಕಿದೆ ಈಗ ಅದಕ್ಕೆ ಬೇಕಾಗಿರತಕ್ಕಂಥ ಓಂಕಾರ ತತ್ವದಲ್ಲಿ ಸಾಮಗ್ರಿಗಳು ಬೇಕಾಗ್ತದೆ ಆ ದೇವನು ನಾನು ಸೃಷ್ಟಿಯನ್ನ ಮಾಡಬೇಕು ಅಂತಕ್ಕಂಥ ಸಹಜ ಸ್ಥಳದಿಂದನೇ ನಿರಾಲಂಬಕ್ಕೆ ಬಂದು ನಿರಾಲಂಬದಿಂದ ನಿರಳು ಬಂದು ನಿರಾಳದಿಂದ ನಿರ್ವಯಕ್ಕೆ ಬಂದು ಇಲ್ಲಿ ಮಹಾಲಿಂಗದಲ್ಲಿ ಬಂದು ನಿಂತಿದೆ ಇಲ್ಲಿಂದ ಮಟೀರಿಯಲ್ ಜೋಡಿಸ್ಕೊಳ್ತಾ ಇದನ್ನು ದೇವ್ರು ಅಂದ್ರೆ ತನಿಗ್ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನ ಅಂದ್ರೆ ತತ್ ಸಾಮಾನಂದ ತಿಳ್ಕೊಬೇಕು ಇಲ್ಲಿ ತತ್ವಗಳನ್ನ ಆ ಎಲ್ಲಾ ತತ್ವಗಳು ಸೇರಿ ಈ ಬ್ರಹ್ಮಾಂಡ ಉಟ್ಕೊಳ್ತದೆ ಅದಕ್ಕೆ ಅಲ್ಲಿ ಮೂಲ ಈ ತತ್ವಕ್ಕೆ ಸಾಮಗ್ರಿಗಳು ಯಾವುವು ಅಂದ್ರೆ ಯಾರಾದ್ರೂ ಕೇಳಿದ್ರೆ ಈ ಜಗತ್ತು ಉಟ್ಕೋಬೇಕಾದ್ರೆ ಪಂಚ ಬೀಜಾಕ್ಷರಗಳು ಯಾವುವು ಅಂತಂದಾಗ ನೀವು ಹೇಳಬೇಕು ನಮ ಲಿಂಗಾಯ ಅದಕ್ಕೆ ನಮ ಶಿವಾಯ ಅಂತಾರೆ ಏನನ್ಬೇಕು ನಮ್ಮ ಲಿಂಗಾಯ ಇದರ್ಲಿಂದ ಪಂಚ ಸಾಧಕ್ಯಗಳು ಅಂತ ಬರ್ತವೆ ಅವು ತತ್ವಗಳೇ ಆ ಪಂಚ ಸಾಧಕ್ಯಗಳಲ್ಲಿ ಮಹಾಸಾಧಕ್ಯದಿಂದ ಪ್ರಕಟ ಆಗ್ತವೆ ಆ ಸಾಧಕ್ಯದಿಂದ ಪ್ರಕಟ ಆಗ್ತಕ್ಕಂಥವು ಯಾವುವು ಅಂತಂದ್ರೆ ಒಂದು ಸಾಧಕ್ಯ ಶಿವ ಅಂತಂದ್ರೆ ಮಂಗಲ ಶಿವ ಅಂದ್ರೆ ಮಂಗಲ ನಾನು ಮೊದಲೇ ಹೇಳಿದ್ದೀನಿ ಶಿವ ಅಂತಂದ್ರೆ ಮಂಗಲ ಸ್ವರೂಪವಾಗಿರ್ತಕ್ಕಂಥದ್ದು ಪರಿಸರವನ್ನು ಶುದ್ಧಿ ಮಾಡ್ತಕ್ಕಂಥದ್ದು ಪರಿಸರಕ್ಕೆ ಒಂದು ಶುದ್ಧೀಕರಣ ಒದಗಿಸ್ತಕ್ಕಂಥದ್ದು ಆ ಆ ಹುಟ್ಟಿಗೆ ಶುದ್ಧೀಕರಣ ಒದಗಿಸ್ತಕ್ಕಂಥದ್ದು ಅದು ಸಾಧಕ್ಯ ಅಂತ ಆಮೇಲೆ ಅಮೂರ್ತ್ಯ ಸಾಧಕ್ಯ ಅಲ್ಲಿ ಮೂರ್ತಿ ಇಲ್ಲ ಮೂರ್ತಿ ಕೊಡ್ಲಿಕ್ಕೆ ಬರೋದಿಲ್ಲ ಮೂರ್ತಿ ಸ್ವರೂಪ ಕಲ್ಪನೆ ಮಾಡ್ಲಿಕ್ಕೆ ಬರೋದಿಲ್ಲ ಆ ಮೂರ್ತಿಯ ಸಾಧಕ್ಯ ಅಂತ ಆಮೇಲೆ ಅಮೂರ್ತ್ಯ ಸಾಧಕ್ಯ ಆದ ಮೇಲೆ ಮೂರ್ತಿ ಸಾಧಕ್ಯ ಅಂತ ಬರ್ತದೆ ಅಂದ್ರೆ ಅಕ್ಷರದಲ್ಲಿನೇ ಆ ತತ್ವದಲ್ಲಿನೇ ಅದು ಉಟ್ಕೊಳ್ತದೆ ಆಮೇಲೆ ಕರ್ತು ಸಾಧಕ್ಯ ಕರ್ತರನ್ನು ನಾ ಮಾಡೇ ತೀರಬೇಕು ಅಂತಕ್ಕಂಥ ಒಂದು ಆ ತತ್ವ ಆಗ್ತದೆ ಆಮೇಲೆ ಕ್ರಿಯಾ ಸಾಧಕ್ಕೆ ಮಾಡಲೇಬೇಕು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಕ್ರಿಯಾತ್ಮಕ ಚಟುವಟಿಕೆ ಪ್ರಾರಂಭ ಆಗ್ಬಿಡ್ತದೆ ಇದಕ್ಕೆ ಏನಂತಾರೆ ಅಂದ್ರೆ ಪಂಚ ಸಾಧಕ್ಯಗಳು ಅಂತ ಒಂದೊಂದು ವಚನಗಳವ ನಿಮಗೆ ಅರ್ಥ ಆಗಲ್ಲ ಅದಕ್ಕೆ ಸಂಕ್ಷಿಪ್ತವಾಗಿ ಹೋಗ್ಬಿಡೋಣ ಇವಕ್ಕೆ ಪಂಚ ಸಾಧಕ್ಯಗಳಂತಾರೆ ಆಮೇಲೆ ಇದು ಮೇಲೆ ಇದರಿಂದ ಪಂಚ ಕಲೆಗಳು ಉಟ್ಕೊಳ್ತವೆ ಇಲ್ಲಿ ಕಲೆಗಳು ಅಂತಂದ್ರೆ ಇಲ್ಲಿ ನಾಮ ರೂಪಗಳು ಶುರುವಾದವು ಈಗ ಅಲ್ಲಿತನ ಜಾಗೃತ ಆಯ್ತು ಸ್ಥಿತಿ ಈಗ ಈಗ ಒಂದು ಬೀಜ ಇದೆ ಆ ಬೀಜ ಹುಟ್ಕೊಂತು ಬೀಜದಿಂದ ಎಲೆ ಎಲೆಯಿಂದ ಹೂವು ಹೂವಿಂದ ಕಾಯ ಈ ರೀತಿ ಹೆಂಗ್ ಬರ್ತದಲ್ಲ ಇಲ್ಲಿ ಶುರುವಾಯ್ತು ಯಾವಾಗ ಮಹಾಲಿಂಗದಲ್ಲಿ ಬೀಜ ಹುಟ್ಕೊಂತಂದ್ರೆ ಈಗ ಎಲೆಗಳು ಶುರುವಾಯ್ತು ಆ ಎಲೆಗೆ ಬೇಕಾಗಿರ್ತಕ್ಕಂಥ ಬಣ್ಣ ಯಾವ ರೀತಿ ಬರ್ತದೆ ಆಮೇಲೆ ಅದಕ್ಕೆ ಹೂವು ಯಾವ ರೀತಿ ಬರ್ತದೆ ಹಾಗೆ ಇಲ್ಲಿ ಪಂಚ ಸಾಧಕ್ಯಗಳು ಅಂತಂದ್ರೆ ಇಲ್ಲಿ ಮಗ್ಗು ಶುರುವಾಯಿತು ಆಮೇಲೆ ಪಂಚಕಲೆಗಳು ಆ ಎಲೆಗೆ ಬಣ್ಣ ತುಂಬತಕ್ಕಂಥ ಕೆಲಸ ಅದಕ್ಕೆ ಪಂಚಕಲೆಗಳು ಒಂದು ಶಾಂತ ತೋತ್ತರ ಅಂತ ತಿಳ್ಕೊಂಡು ಬರ್ತದೆ ಶಾಂತಿ ಅಂತಕ್ಕಂಥ ಒಂದು ನಿರ್ಮಲ ವಾತಾವರಣ ಸಿದ್ಧಿ ಆಗ್ಬೇಕಂದ್ರೆ ಸೃಷ್ಟಿ ಆಗ್ಬೇಕಂದ್ರೆ ಅದಕ್ಕಿಂತ ಮೊದಲು ಆ ನೈರ್ ನೈರ್ಮಲ್ಯ ಸ್ಥಿತಿ ಇರಬೇಕಾಗ್ತದೆ ಆ ಸ್ಥಿತಿ ಇದ್ದಾಗ ಶಾಂತತ್ವ ಆಳ್ವಡ್ತದೆ ಅದಕ್ಕೆ ಅದಕ್ಕೆ ಶಾಂತಾತೀತ ಶಾಂತಿ ಶಾಂತಿಗಿಂತ ಮೊದಲು ಬರ್ತಕ್ಕಂಥದ್ದು ಅಂತ ಅನೇಕ ಶಾಂತಿಗಳು ಸೇರಿಕೊಂಡೇ ಒಂದು ಶಾಂತಿ ಆಗಿರ್ತದೆ ಆ ಶಾಂತತ್ವ ಆಮೇಲೆ ವಿದ್ಯಾ ವಿದ್ಯೆ ಅಂದ್ರೆ ನಾಲೆಡ್ಜ್ ಜ್ಞಾನ ಆಮೇಲೆ ಪ್ರತಿಷ್ಠೆ ಮಾಡಲೇಬೇಕು ಅಂತಕ್ಕಂಥ ಒಂದು ಪ್ರತಿಷ್ಠೆ ಇದು ನನ್ನದೇ ಅನ್ನೋಂತಕ್ಕಂಥ ಒಂದು ಭಾವ ಆ ದೇವನಲ್ಲಿ ಸೃಷ್ಟಿಯಾಯಿತು ಆಮೇಲೆ ನಿವೃತ್ತಿ ಇದು ನನ್ನದೇ ಆದಮೇಲೆ ನಾನು ನಿವೃತ್ತಿಯಿಂದ ಯಾವುದೇ ರೀತಿಯಿಂದ ಇದರೊಳಗಡೆ ಆಮಿಷ ಇಟ್ಕೊಳ್ಳಾರದೆ ನಿರ್ಮಲ ನಿರ್ಮಲ ಚಿತ್ತದಿಂದ ಮನಸ್ಸಿನಿಂದ ನಾನು ಇದನ್ನ ಪ್ರಕಟ ಮಾಡ್ತೀನಿ ಅಂತಕ್ಕಂಥ ನಿವೃತ್ತಿ ಭಾವ ಅಲ್ಲಿ ದೇವನಲ್ಲಿ ಬರುತ್ತೆ ಅಂತ ಇದಕ್ಕೆ ಪಂಚಕಲೆಗಳು ಶಾಂತತೀತ ಶಾಂತಿ ವಿದ್ಯಾ ಪ್ರತಿಷ್ಠ ಮತ್ತು ನಿವೃತ್ತಿ ಅಂತ ಆಮೇಲೆ ಪಂಚಶಕ್ತಿಗಳು ಉಟ್ಕೊಳ್ತವೆ ಆ ಪಂಚಶಕ್ತಿಗಳು ಒಂದು ಮೂಲ ಚಿತ್ತನಿಂದ ಆ ಪಂಚಶಕ್ತಿಗಳು ಯಾವಂದ್ರೆ ಪರಾಶಕ್ತಿ ಆಮೇಲೆ ಆದಿಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಉಟ್ಕೊಳ್ತವೆ ಆಮೇಲೆ ಪಂಚಭೂತಗಳು ಹುಟ್ಟುಕೊಳ್ತವೆ ಪಂಚಭೂತಗಳು ಯಾವು ಆಕಾಶ ವಾಯು ಅಗ್ನಿ ಅಪ್ಪು ಮತ್ತು ಪೃಥ್ವಿ ಪೃಥ್ವಿ ನಾವು ರಿವರ್ಸ್ ಬರ್ಲಕತಿ ಮ್ಯಾಲಿಂದ ಕೆಳಗಡೆ ಬರ್ಲಕತ್ತೀವಿ ಉಲ್ಟಾ ಹೋಗ್ತಾ ಇಲ್ಲ ಮ್ಯಾಲೆ ಈಗ ಬ್ರಹ್ಮಾಂಡ ಉಟ್ಟೋದನ್ನ ನಾವು ಹೇಳ್ತಾ ಇರೋದು ಪಿಂಡಾಂಡ ಅಲ್ಲ ಇನ್ನು ಜೀವಗಳು ಇಲ್ಲ ಇನ್ನು ಈ ಬ್ರಹ್ಮಾಂಡ ಉಟ್ಕೊಳ್ಳೋದು ಹೇಳೋದು ಅದಕ್ಕೆ ಅಲ್ಲಿ ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ಇವು ಪಂಚಭೂತಗಳು ಪಂಚಶಕ್ತಿಗಳಿಂದ ಉಟ್ಕೊಂಡುವು ಅಂತ ಇವುಗಳ ಸೃಷ್ಟಿಗೆ ರಚನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಇಷ್ಟು ಯಾವ್ಯಾವು ಪಂಚ ಬೀಜಾಕ್ಷರಗಳು ಪಂಚ ಸಾಧಕ್ಯಗಳು ಪಂಚ ಕಲೆಗಳು ಪಂಚ ಶಕ್ತಿಗಳು ಆಮೇಲೆ ಪಂಚಶಕ್ತಿಗಳಾದ ಮೇಲೆ ಮೂರು ಓಂಕಾರ ತತ್ವದಲ್ಲಿ ಆ ಮೂರಕ್ಕೆ ಏನಂತ ಕರಿತೇವೆ ಅಂತಂದ್ರೆ ಬ ಸ ವ ಅಂತ ಕರಿತಾರೆ ಅದಕ್ಕೆ ಅಕಾರ ಉಕಾರ ಮಕಾರಕ್ಕೆ ಬಸವ ಅದಕ್ಕ ಕ ಚಿದ್ ಬ್ರಹ್ಮಾಂಡ ಅಂತ ಕರೀತಾರೆ ಈ ಶರಣ ತತ್ವದಲ್ಲಿ ಸ ಕ ಚಿತ್ ಸ್ವರೂಪ ಅಂತ ಕರೀತಾರೆ ಚಿದ್ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾದ್ರೆ ಚಿತ್ತ ಸ್ವರೂಪ ಅದರೊಳಗಡೆ ಅಳವಡಬೇಕು ಅದಕ್ಕೆ ವ ತತ್ವದಲ್ಲಿ ಚಿದಾನಂದ ಅಂತ ಕರೀತಾರೆ ಈ ಬಸವ ಅಂತಕ್ಕಂಥದ್ದು ಪಶ್ಚಿಮದಲ್ಲಿ ನಮಗೆ ವ ಆಮೇಲೆ ಸಿಖಾದಲ್ಲಿ ಸ ಆಮೇಲೆ ಭ್ರಮರಂಧ್ರದಲ್ಲಿ ನಮಗೆ ಬ ಬಸವ ಅಂದ್ರೆ ರಿವರ್ಸ್ ಬರ್ಲಿಕ್ಕತ್ತಿದ್ವಿ ಈ ಬಸವ ಅಂತಕ್ಕಂಥ ಮೂರು ಅಕ್ಷರಗಳು ಹುಟ್ಟಿತು ಅಂತ ಹೇಳ್ತಾರೆ ಅದಕ್ಕಾಗಿ ಆ ಕೇಳಿದ ಲಾಶರಾಣಿ ಆದಿ ಬಸವಣ್ಣ ಅನಾದಿ ಲಿಂಗ ಅಂತ ಹೇಳ್ತಾರೆ ಇದು ಸುಳ್ಳು ಅನಾದಿ ಬಸವಣ್ಣ ಯಾಕಂದ್ರೆ ಈ ಇನ್ನೊಂದು ನಿಮಗೆ ಅರ್ಥ ಆಗಬೇಕು ಸಾಮಾನ್ಯವಾಗಿ ಅರ್ಥ ಹೇಳ್ಬಿಡ್ತೀನಿ ನಿಮಗೆ ಈಗ ವೇ ವೈದಿಕ ಧರ್ಮದಲ್ಲಿ ಬ್ರಾಹ್ಮಣ ಧರ್ಮದಲ್ಲೇ ಬಸವಣ್ಣವ್ರು ಇದ್ದು ಆ ಬ್ರಾಹ್ಮಣ ಧರ್ಮವನ್ನ ಅರ್ಥ ಮಾಡ್ಕೊಂಡು ಜನಸಾಮಾನ್ಯರು ಕೊಡಬೇಕಾಗಿತ್ತು ಯಾಕಂದ್ರೆ ಅವ್ರ ಮೂಲ ಕಾನ್ಸೆಪ್ಟೇ ಅದೇ ಇತ್ತು ಧರ್ಮ ಅನ್ನೋದು ಎಲ್ಲರಿಗೂ ಬೇಕು ಅಂತ ಆದ್ರೆ ಬಸವಣ್ಣವ್ರು ಅಲ್ಲೇ ಇದ್ಕೊಂಡು ಸುಧಾರಣೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಏನೋ ದೋಷ ಇತ್ತು ಮೂಲ ಪರಮಾತ್ಮನ ಹೆಂಗ ಕೂಡ್ಬೇಕು ಅನ್ನೋದ್ರ ಬಲ್ಲಿ ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು ಬರೀ ವೇದಾಂತಿಗಳು ಹೇಳ್ಕೊಂತ ಹೋಗ್ತಿದ್ರು ಆದ್ರೆ ಆಚರಣೆ ಇರಲಿಲ್ಲ ಆಚರಣೆ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಟ್ ಆಫ್ ದ ಪವರ್ ಬೇಕಾಗಿತ್ತಲ್ಲ ಕೇಂದ್ರೀಕೃತವಾಗಿರ್ತಕ್ಕಂಥ ಮನಸ್ಸು ಆಗ್ಬೇಕಂದ್ರೆ ಅದಕ್ಕೇನಾದ್ರೂ ಸಾಧನ ಕ್ರಮ ಬೇಕಲ್ಲ ಆ ಸಾಧನ ಕ್ರಮ ವೈದಿಕ ಧರ್ಮದಲ್ಲಿ ಇಲ್ಲ ಇದ್ದಿಲ್ಲ ಅದಕ್ಕಾಗಿ ವಚ್ಚವಸವಾಗಿರ್ತಕ್ಕಂಥ ಸಿದ್ಧಾಂತವನ್ನ ಬಸವಣ್ಣವ್ರು ಕಂಡು ಆ ಆ ಏನಂತ ಕರಿತೀವಿ ಅಂದ್ರೆ ಶೂನ್ಯ ಸಿದ್ಧಾಂತ ನಾವು ಶೂನ್ಯ ಅಂದ್ರೆ ಏನೂ ಇಲ್ಲಾರದ್ದಲ್ಲ ಈ ಗಣಿತದಾಗ ಶೂನ್ಯ ಅದು ಗಣಿತದಾಗ ಶೂನ್ಯ ನೀವು ತೆಗೆದು ಬಿಡ್ರಿ ಅವಾಗ ಗಣಿತಕ್ಕೆ ಬೆಲೆ ಅದನ್ನು ಅದೇನು ಈಗ ಅಕೌಂಟೆನ್ಸಿ ಮಾಡ್ತಾಳ ದೀಪ ಅದ್ರಾಗ ನಿಮ್ ಜೀರೋ ಬರ್ತದಿಲ್ಲ ಹಾ ಈ ಜೀರೋ ಒಂದ್ರ ಮುಂದೆ ಜೀರೋ ಇಡಬೇಕಾಗ್ತಿದ್ದು ಒಂದ್ರ ಮುಂದೆ ಜೀರೋ ಇಟ್ಕೊಂಡು ಅಂದ್ರೆ ಬೆಲೆ ಹೆಚ್ಚಕ್ಕಂತ ಹೋಗೈತಿ ಒಂದರಿಂದ ಜೀರೋ ಆದ್ರೆ ಬೆಲೆನೇ ಇಲ್ಲ ಹಂಗಂತೇಳಿ ಇದು ಜೀರೋ ಅದಕ್ಕೆ ಜೀರೋಕ್ಕೆ ನೀವು ವ್ಯತ್ಯಾಸ ಇದೆ ಜೀರೋದಲ್ಲಿ ಜೀರೋ ಪ್ಲಸ್ ಮಾಡಿದ್ರು ಜೀರೋನೇ ಮೈನಸ್ ಮಾಡಿದ್ರು ಜೀರೋನೇ ಭಾಗಿಸಿದ್ರು ಜೀರೋನೇ ಗುಣಕಾರ ಮಾಡಿದ್ರು ಜೀರೋನೇ ಅದಕ್ಕ ಗಣಿತ ಬಿಟ್ರೆ ಜೀರೋ ಇಲ್ಲ ಜೀರೋ ಬಿಟ್ರೆ ಗಣಿತ ಇಲ್ಲವೇ ಇಲ್ಲ ಹಾಗೆ ಏನು ಇಲ್ಲಾರದು ಶೂನ್ಯ ಅಲ್ಲ ಬಸವಣ್ಣವ್ರು ಹೇಳಿದ್ದು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಶೂನ್ಯ ತತ್ವ ನಮ್ಮ ಧರ್ಮದ ಸಿದ್ಧಾಂತ ಇದು ಚೆನ್ನಾಗಿ ತಿಳ್ಕೊರಿ ಇಡೀ ಬ್ರಹ್ಮಾಂಡವನ್ನ ಒಳಗೊಂಡಿರ್ತಕ್ಕಂಥ ಶೂನ್ಯ ಏನು ಇರಲಾರ್ದು ಶೂನ್ಯ ಅಲ್ಲ ಏನು ಇರಲಾರ್ದು ಶೂನ್ಯ ಯಾವುದಂದ್ರೆ ಅದು ಸಾಂಖ್ಯರದು ವೇದಾಂತಿಗಳದು ಆದ್ರೆ ಬಸವಣ್ಣರು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಶೂನ್ಯ ತತ್ವ ಅದಕ್ಕಾಗಿ ಬಸವಣ್ಣನಿಂದನೇ ಇದು ಹುಟ್ಟಿರೋದ್ರಿಂದ ಅನಾದಿ ಬಸವಣ್ಣ ಆದಿ ಲಿಂಗ ಅನಾದಿ ಬಸವಣ್ಣನಿಂದ ಇದು ಪ್ರಾರಂಭ ಆಯಿತು ಬಸವಣ್ಣನ ಆ ಉದರದಲ್ಲಿ ಹುಟ್ಟಿತ್ತು ಬಸವಣ್ಣನ ಅನುಕರಿಸಲ ಆಯಿತು ಅಂತ ಯಾಕೆ ಹೇಳ್ತಾರೆ ಬಸವಣ್ಣನೇ ಮೂಲ ಈ ಸಿದ್ಧಾಂತಕ್ಕೆ ಕಾರಣಿಕರ್ತ ಅವರಿಂದನೇ ಇದು ಹುಟ್ಟಿಕೊಂತು ಅಂತ ಹೇಳತ್ತ ಅದಕ್ಕೆ ಒಂದು ವಚನ ಹೇಳ್ಬಿಡ್ತಾರವ್ರು ಅನಾದಿ ಪರಶಿವ ತತ್ವದಿಂದ ಚಿತ್ತು ಉದಯವಾಯಿತು ಅನಾದಿ ಅಂದ್ರೆ ತಿಳ್ಕೋರಿಲ್ಲಿ ಸಹಜ ಸ್ಥಳ ಅಂತ ಅಲ್ಲಿಂದ ಮಹಾಲಿಂಗತ್ತನ ಮೂರು ಸ್ಥಳಗಳ ದಾಟಿ ಮಹಾಲಿಂಗಕ್ಕೆ ಚಿತ್ತು ಸ್ವರೂಪ ಅಂತ ಕರೀತಾರೆ ಆ ಚಿತ್ತು ಉದಯವಾಯಿತು ಆ ನಿರ್ಮಲ ಮಹಾಜ್ಞಾನ ಚಿತ್ತ ಸ್ವದ್ರೂಪವೇ ರೂಪವೇ ಬಸವಣ್ಣ ನೋಡ ಆ ಬಸವಣ್ಣನಿಂದ ನಾದ ಬಿಂದು ಕಳೆ ಆ ನಾದ ಬಿಂದು ಕಳೆ ಸಮರಸವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪವಾಗಿತ್ತು ನೋಡ ಆ ಮಹಾಲಿಂಗದಿಂದ ಪಂಚಸಾಧಕ್ಯ ಅಂದ್ರೆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಆ ನಾದ ಬಿಂದು ಕಳೆನೆ ಬಸವ ಅದರಿಂದ ಸಾಧಕ್ಯಗಳು ಪಂಚ ಸಾಧಕ್ಯಗಳು ಆ ಸಾಧಕ್ಯ ಮೂರ್ತಿ ಉತ್ಪತ್ತಿಯಾಯಿತ್ತು ನೋಡ ಇದು ಕಾರಣ ಅನಾದಿ ಶರಣರು ಆದಿಲಿಂಗವೆಂದೇ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಸೊ ಈ ರೀತಿಯಾಗಿ ವಚನ ಹೇಳಿ ಇಲ್ಲಿಂದ ಈಗ ಲಿಂಗ ಉಟ್ಕೊಂತ ಈಗ ಬಸವ ಅಂತಕ್ಕಂಥ ಮೂರ ಅಕ್ಷರದಿಂದ ಅಖಂಡ ಗೋಳಾಕಾರವಾಗಿರ್ತಕ್ಕಂಥ ಓಂಕಾರ ತತ್ವ ಆ ಓಂಕಾರ ತತ್ವದ ಒಳಗಡೆ ಇರತಕ್ಕಂಥ ಸೂತ್ರ ಬಸವ ಆ ಬಸವ ಸಮರಸ ಆದ್ಮೇಲೆ ಓಂಕಾರ ಅಲ್ಲಿಂದ ಲಿಂಗ ಉಟ್ಕೊಂತು ಈಗ ಆ ಲಿಂಗ ಅಂಗ ಆಗತ್ತೆ ಅಂದ್ರೆ ಈ ಪಿಂಡ ಶುರುವಾಯ್ತು ಈಗ ಅಂದ್ರೆ ಜೀವಿಗಳ ಉತ್ಪತ್ತಿ ಶುರುವಾಯಿತು ಆ ಲಿಂಗ ಮತ್ತು ಅಂಗ ಆ ಲಿಂಗದಲ್ಲಿ ಏನಿದೆ ಮತ್ತು ಅಂಗದಲ್ಲಿ ಏನಿದೆ ಲಿಂಗ ಅಂದರೆ ತಿಳ್ಕೊರಿ ಈಗ ಲಿಂಗ ಅಂದ್ರೆ ದೇವ್ರ ಕಲ್ಪನೆ ಬಂತು ಈ ದೇವರು ಅನಂತ ವರ್ಷಗಳ ಕಾಲ ತನ್ನಲ್ಲಿ ತಾನು ಅವ್ಯಕ್ತಗೊಂಡು ಈಗ ನಾನು ಪ್ರಕಟ ಆಗಿ ನನ್ನದೇ ಚೈತನ್ಯ ಸ್ವರೂಪವನ್ನು ಹೊರಗಡೆ ಹಾಕಿ ನಾನು ಅಲ್ಲಿ ಆಟ ಆಡ್ಬೇಕು ಆಟ ಆಡಿದ ಮೇಲೆ ಮತ್ತೆ ಒಳಗಡೆ ಹಿಂಬಿಟ್ಕೋಬೇಕು ಈಗ ಸಣ್ಣ ಮಕ್ಕಳಿದ್ದಾಗ ನಾವೆಲ್ಲ ಆಟ ಆಡ್ತಿರ್ತೀವಿ ನಿಮಗಿದು ಬಹಳ ಟಫ್ ಇದೆ ಇದನ್ನೆಲ್ಲ ಭಾಳ ಗಂಭೀರ ಸ್ವರೂಪದಲ್ಲಿ ಬಹಳಷ್ಟು ಶಬ್ದಗಳವ ಅದು ನಿಮ್ಗೆ ಅರ್ಥ ಆಗಲ್ಲ ಸರಳವಾಗಿ ಹೇಳ್ಬಿಡ್ತೀವಿ ಈಗ ನಿಮ್ಮ ನೀವು ಸಣ್ಣವ್ರಿದ್ದಾಗ ಆಟ ಆಡ್ತೀರಿ ಒಂದು ನಾಲ್ಕಾರು ಜನ ಹುಡುಗರು ಸೇರಿಕೊಂಡು ಆಟ ಆಡ್ಲಾಕ್ ಹೋಗ್ತಾರೆ ಈಗ ಆಟ ಹೋದಾಗ ನಾವಂತೂ ತುಂಬ ಆಟ ಆಡ್ತಿದ್ವಿ ಈಗಂತೂ ಆಟ ಅಂದ್ರೆ ಬರೀ ಕ್ರಿಕೆಟ್ ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಆಟ ಇಲ್ಲ ಅವಾಗ ಮನೆ ಕಟ್ತಾ ಇದ್ವಿ ಈಗ ಅಕ್ಕಮಾದೇವಿ ಆಕೆ ಜೀವನದಾಗ ಸಣ್ಣ ಮಕ್ಕಳನ್ನ ಕರ್ಕೊಂಡೆಲ್ಲ ಆಟ ಆಡ್ಬೇಕಾದ್ರೆ ಪಾರ್ವತಿ ಪರಮೇಶ್ವರ್ ಮಾಡಿ ನಾನು ಪಾರ್ವತಿ ಹಾಕ್ತೀನಿ ಅಂತ ತಿಳ್ಕೊಂಡು ಆಟ ಬರ್ತದಲ್ಲ ಹಾಗೆ ಮನೆ ಕಟ್ತೆ ಯಾವಾಗ ಬೆಳಗ್ಗೆ ತಂದೆ ತಾಯಿ ನಮಗೆ ಊಟ ಮಾಡಿಸಿ ಹೋದರು ಅಂತಂದ್ರೆ ಅವ್ರು ಬರೋ ಆಟ ಆಡ್ತೀವಿ ಆವಾಗ ಆಟ ಮನೆ ಕಟ್ತೀವಿ ಮನೆಗೆ ಏನೇನೋ ಗೊಂಬೆಗಳು ಆಟ ಉಗ್ಗಿ ಅದು ಇದು ಮಾಡಿ ಏನೋ ರೆಡಿ ಮಾಡ್ತೀವಿ ಯಾವಾಗ ಸಾಯಂಕಾಲ ಆಗುತ್ತೆ ಆರು ಗಂಟೆ ಆರು ಗಂಟೆ ಆದಾಗ ತಂದೆ ತಾಯಿಗಳು ಬರೋದು ಅವಾಗ ಕಟ್ಟಿರ್ತಕ್ಕಂಥ ಮನೆ ಹಂಗೆ ಇರಲಿ ನಾಳೆ ಇದು ಆಟ ಆಡೋಣ ಅಂತ ಅಂತೀವಿ ನಾವು ಖುಷಿ ಆಗ್ಬಿಡ್ತದೆ ಆಡಿರೋ ಆಟನ್ನೆಲ್ಲ ಏನ್ ಮಾಡಿಬಿಡ್ತೀವಿ ಅಷ್ಟು ಕಷ್ಟಪಟ್ಟು ಏನೋ ಕಟ್ಟಿಗೆನೋ ಕಲ್ಲೋ ತಂದು ಮನೆ ಕಟ್ಟಿ ಜೋಡಿಸಿ ಆಮೇಲೆ ಅಲ್ಲೆಲ್ಲೋ ಗೊಂಬೆಗಳನ್ನ ಮಾಡಿ ಎಲ್ಲರಿಗೂ ಊಟ ಹಾಕ್ಸ್ಬೇಕಂದ್ರೆ ಅವು ಚಿಪ್ಪುಗಳನ್ನ ತಗೊಂಡ್ ಬಂದು ಅದ್ರಾಗೆಲ್ಲಾ ಕೆಸರ್ ಕಲಸಿ ಉಗ್ಗಿ ಅಂತ ಮಾಡಿ ಅನ್ನಂತ ಮಾಡಿ ಸಾರಂತ ಮಾಡಿ ಮೂರ್ನಾಲ್ಕು ತಾಸು ಆಟ ಆಡಿರ್ತೀವಿ ಎಲ್ಲಾ ಹುಡುಗರು ಸೇರ್ಕೊಂಡು ಯಾವಾಗ ತಂದೆ ತಾಯಿ ಬರ್ತಾರೆ ಅಂದ ತಕ್ಷಣ ಎಲ್ಲವನ್ನ ಮರೆತು ಆಟಕ್ಕೂ ಕೊಟ್ಟು ಜೈ ಅಂತ ತಿಳ್ಕೊಂಡು ಅವಾಗ ಅವನ್ನೆಲ್ಲ ಕೆಡಿಸ್ಬಿಟ್ಟು ಯಾರ್ದವ್ರು ಮನೆಗೆ ಹೋಗ್ಬಿಡ್ತಾರೆ ಈಗ ಆ ಮನೆ ಯಾರಿಂದ ಶುರುವಾಯ್ತು ಮಕ್ಕಳಿಂದ ಆ ಉತ್ಸಾಹದಿಂದ ಶುರುವಾಯ್ತು ಆಟ ಆಡ್ಬೇಕು ಅಂತ ಆಮೇಲೆ ಕಾಲಕ್ರಮೇಣ ಏನಾಯ್ತದು ಮಕ್ಕಳಿಂದ ಸಮರಸ ಆಗ್ಬಿಡ್ತು ಕೆಟ್ಟೋಯ್ತಂದ್ರ ಅದರ ಅದ್ರ ಅರ್ಥ ತಮ್ಮ ಒಳಗಡೆ ವಾಪಸ್ ಬಂತು ಅಂತ ಅವಾಗ ಮೂಲ ಚಿತ್ತದಲ್ಲಿ ಮತ್ತೆ ನಾನು ಒಂದಾಗಬೇಕು ಅಂದ್ರೆ ತಂದೆ ತಾಯಿಗಳು ಮನೆ ಅಂತ ನೆನಪಾಗ್ತದೆ ಅಲ್ಲಿ ತನ್ನ ನೆನಪಾಗಲ್ಲ ಲವಕ ಸೊ ಇದೇ ಕಾನ್ಸೆಪ್ಟೇ ಇಲ್ಲಿರೋದು ದೇವರು ತಾನು ಅನಂತ ವರ್ಷಗಳ ಕಾಲ ತನ್ನಲ್ಲೇ ತಾನು ಸ್ವರೂಪಗೊಂಡು ನಾನು ಆಟ ಆಡಬೇಕು ಅಂತ ಮಕ್ಕಳ ತರ ಆಟ ಆಡ್ತಾನೆ ಅವಾಗ ಆಟ ಆಡಿದ ಮೇಲೆ ಮತ್ತೆ ನಾನು ಸ್ವಯಂ ಸ್ಥಿತಿಯಲ್ಲಿ ಬರಬೇಕು ಅಂತೇಳಿ ಇದನ್ನ ನಾಶ ಮಾಡಿ ತನ್ನೊಳಗಡೆ ಇಟ್ಕೊಂಡ್ಬಿಡ್ತಾನೆ ಅಂತ ಉದಾಹರಣೆ ನಾನು ಮೊನ್ನೆ ಜೇಡರ ಬಲ್ಲೆದು ಹೇಳಿದೆ ಸೊ ಆ ಕಾನ್ಸೆಪ್ಟು ಇಲ್ಲಿ ದೇವರು ತಾನು ಲಿಂಗ್ ಆಗಿ ತನ್ನ ಸ್ವಲೀಲ ಅನುಭವದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಅಂಗ ಅಂತಕ್ಕಂಥ ತತ್ವವನ್ನು ಇಲ್ಲಿ ಪ್ರಕಟ ಮಾಡ್ತಾನೆ ಇದೇ ಅಂಗ ತತ್ವವನ್ನು ಸೃಷ್ಟಿ ಮಾಡಿ ಜೀವ ಜಂತುಗಳನ್ನು ಸೃಷ್ಟಿ ಮಾಡಿ ತನಿಗೆ ಪೂಜೆ ಮಾಡಿಸ್ಕೊಳ್ತಾನೆ ತಾನೇ ಬೇರೆ ಅಲ್ಲ ಇದು ನಾವಿದೀವಿ ಅಂದ್ರೆ ದೇವರೇ ಆದ್ರೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಮಾಡಿದಾನೆ ತಾನು ಆಟ ಆಡ್ಬೇಕಲ್ಲ ನಮ್ಮ ಜೊತೆ ಇದ್ಕೊಂಡು ನಾವು ದೇವ್ರೆ ಅದಕ್ಕೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅವನ ಕರ್ತವ್ಯ ಇರ್ತದೆ ಫಿಫ್ಟಿ ಪರ್ಸೆಂಟ್ ನಮ್ ಕರ್ತವ್ಯ ಇರ್ತದೆ ನಾವು ಐವತ್ತೇಜೆ ಮುಂದೋಗ್ಬೇಕು ಅವನು ಐವತ್ತಾಜ್ಜೆ ಮುಂದೆ ಬರ್ತಾನೆ ಆ ಐವತ್ತೇಜೆ ಮುಂದೆ ಹೋಗ್ಲಿಕ್ಕೂ ಪ್ರೇರಣೆ ಕೊಡೋನು ಅವನೇ ಯಾರಿಂದ ಪ್ರೇರಣೆ ಕೊಡ್ತಾನಂದ್ರೆ ತಾನೇ ಆಗಿರ್ತಾನೆ ಗುರು ಆ ಗುರು ಸ್ವರೂಪದಲ್ಲಿ ಬಂದು ನಮ್ಮನ್ನು ಪ್ರೇರಣೆ ಕೊಟ್ಟು ಐವತ್ತ ಹೆಜ್ಜೆ ಮುಂದೆ ಕಳಿಸ್ತಾನೆ ಆಮೇಲೆ ಐವತ್ತೇಜೆ ಮುಂದೆ ಬರ್ತಾನೆ ಅವಾಗ ಇಕ್ವೆಲ್ ಆದಾಗ ಅವಾಗ ಸಮರಸ ಭಾವ ಅದಕ್ಕೆ ಅಕ್ಕಮದೇವಿ ನಾನ್ ನಿನ್ನ ಆಡಿದಲ್ಲದೆ ಆ ಭಾವ ಬಂದಾಗ ಅವನು ಒತ್ತರ ಬಿಡ್ತಾನೆ ಅಂದ್ರೆ ಆಟ ಆಡ್ತಾನೆ ಇಲ್ಲಿ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇರ್ತಾನೆ ಒಂದ್ಸರಿ ತೋರ್ತಾನ ಒಂದ್ಸರಿ ತೋರಲ್ಲ ಒಂದ್ಸರಿ ತೋರಿಸ್ತಾನೆ ಯಾಕೆ ಆಟ ಆಡ್ತಾನಂದ್ರೆ ಇದು ಸಾಧಕ ತನಿಗೆ ಬಂದಿರತಕ್ಕಂಥ ಆಮಿಷಗಳು ಆ ಒಂದು ಆ ತಾಮಸ ಬುದ್ಧಿ ಅವೆಲ್ಲವನ್ನ ಕಳಚ್ಕೊಂಡು ಕಳಚ್ಕೊಂಡು ಹಂಬಲಿಸಿ ಹಂಬಲಿಸಿ ತಾಯಿಗಾಗಿ ಮಗು ಕಾದು 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 ಈಗ ಹೆಂಗ ಹಕ್ಕಳು ನೋಡ್ರಿ ಆ ಹಾಲು ಕುಡಿಬೇಕು ಅಂತಕ್ಕಂಥ ಒಂದ್ ಕಡೆ ಮತ್ತೊಂದು ಕಡೆ ಬೀಜ ತಿನ್ಬೇಕಾ ಅಂತಕ್ಕಂಥ ಗೊಂದಲದಾಗ ಹಾಲು ಕುಡಿಯಲ್ಲ ಈ ಕಡೆ ಬೀಜನು ತಿನ್ನಲ್ಲ ಉಪವಾಸ ಬಿದ್ದು ಬಿಡ್ತದೆ ಆ ರೀತಿ ಆಗಬಾರ್ದು ಹಾಲೇ ಕುಡಿಬೇಕು ಅಂತಕ್ಕಂಥ ಭಾವ ಹಾಗೆ ಸಾಧಕ ದೇವನೇ ಬೇಕು ಅಂತ ಮುಂದೆ ಕಷ್ಟಪಟ್ಟಾದ್ರು ಅದರೊಳಗಡೆ ಹೋಗಬೇಕು ಅಂತ ಬಂದಾಗ ಫಿಫ್ಟಿ ಪರ್ಸೆಂಟ್ ಆದಾಗ ಅವಾಗ ದೇವರು ಫಿಫ್ಟಿ ಪರ್ಸೆಂಟ್ ನಿಮಗೆ ಇನ್ನೂ ಸರಳ ಹೇಳಬೇಕಂದ್ರೆ ಈಗ ನಿಮ್ಗೆ ಮೊದಲೆಲ್ಲ ಅಂಡ್ರೆಡ್ ಕಂಡ್ರೆಡ್ ನೀವು ಬರಲೇಬೇಕು ಈಗ ಪಾಸಿಂಗ್ ತರ್ಲಿಕ್ಕೆ ಎಲ್ಲಿ ತನಕ ತಂದಾರ ಎಂಬತ್ತರ ತನ ತೊಂದರ ಇಪ್ಪತ್ತು ಸಾವಿರ ಅವ್ರ್ ಕೊಡ್ಲಕ್ಕ ನೀವು ಅಲ್ಲಿಗೆ ನಲವತ್ತು ಮಾರ್ಕಸ್ ತಗೊಂಡ್ರಿ ಅಂದ್ರೆ ಇನ್ನು ಇಪ್ಪತ್ತೊಂದು ಅರವತ್ತು ನಮ್ಗೆ ಹಿಂಗ ಹಿಂದೆಲ್ಲ ಹಂಗಿರ್ಲಿಲ್ಲ ನೂರು ಮಾರ್ಕಸ್ ಅಂದ್ರೆ ನೂರ್ ಮಾರ್ಕಸ್ ಅದಕ್ಕೆ ಮೂವತ್ತೊಂಬತ್ತು ಮೂವತ್ತೈದು ತಗೊಂಡು ಪಾಸ್ ಆಗ್ಬೇಕು ಸೊ ಈಗ ನೀವು ಇಪ್ಪತ್ತು ತೊಗೊಂಡ್ರೆ ಸಾಕು ಇನ್ನ ಇಪ್ಪತ್ತು ಬಂದ್ರೆ ನಲ್ವತ್ತು ಮಾರ್ಕಸ್ ಪಾಸ್ ಪಾಸಿಂಗ್ ಕೊಟ್ಬಿಟ್ರ ಹಾಗೆ ದೇವ್ರ ಅನ್ನೋ ಕಾನ್ಸೆಪ್ಟ್ ಹೆಂಗಂದ್ರೆ ಹೆಜ್ಜೆ ನಮಗಾಗಿ ಬರ್ತದೆ ನಾವು ಅವನಿಗಾಗಿ ಐವತ್ತೆಜ್ಜೆ ಮುಂದಾಗ ಸಮರಸ ಆಗ್ಬಿಡುತ್ತದೆ ಸೊ ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಆ ಲಿಂಗ ತತ್ವ ತನ್ನ ಸೋಲಿಲ ಅನುಭವ ಆಟ ಆಡ್ಬೇಕು ಜಗತ್ತನ್ನು ಸೃಷ್ಟಿ ಮಾಡಿದೆ ಆಮೇಲೆ ಈ ಜಗತ್ತನ್ನು ತಾನೇ ಆಟ ಆಡಿಸಿ ತನ್ನ ಜೊತೆ ಕರ್ಕೊಳ್ಳಕ್ಕೆ ಇದೆಲ್ಲ ಒಂದು ಡ್ರಾಮಾ ನಾಟಕ ಇಲ್ಲೆಲ್ಲ ಅದಕ್ಕೆ ಕತ್ತಲು ಬೆಳಕು ತರ ನಾವು ಹಗಲು ರಾತ್ರಿಗಳನ್ನು ಸೃಷ್ಟಿ ಮಾಡ್ಯನ ಇಲ್ಲೆಲ್ಲ ಕನಸೇ ಇದು ಮಕ್ಕೊಂಡಾಗ ಏನು ಕನಸು ಸುಳ್ಳಲ್ಲ ಇದ್ದಾಗನು ಸುಳ್ಳೇ ಇದು ಇಲ್ಲಿ ಇಲ್ಲಿ ನಮಗೆ ನೂರು ವರ್ಷದ ಸುಳ್ಳದ ಅಲ್ಲಿ ಖಾಲಿ ಆರು ತಾಸಿನ ಸುಳ್ಳದ ಮಕ್ಕೊಂಡಾಗ ಆರು ತಾಸಿನ ಕನಸುಗಳು ಬಿದ್ದಾಗ ಅದು ಆರು ತಾಸಿನ ಸುಳ್ಳ ಇದು ನೂರು ವರ್ಷದ ಸುಳ್ಳ ಇದು ದಾಟಿದ ಮೇಲೆ ಅವಾಗ ಗೊತ್ತಾಗ್ತದೆ ನಾವು ಅನುಭವಿಸ್ತಕ್ಕಂಥ ಸ್ಥಿತಿ ಮೇಲೆ ಸೊ ಹಾಗಾಗಿ ಇಲ್ಲಿ ಆ ದೇವನು ಈ ಜಗವನ್ನ ಸೃಷ್ಟಿ ತನ್ನ ಉಪಾಸಕ ಉಪಾಸಕ ವಸ್ತುವನ್ನಾಗಿ ಸೃಷ್ಟಿ ಮಾಡ್ತಾನೆ ಅಂದ್ರೆ ದೇವನು ಉಪಾಸ್ಯ ವಸ್ತು ಆಗ್ತಾನೆ ಈ ಜಗತ್ತು ಉಪಾಸಕಾಗ್ತದೆ ನನ್ನನ್ನ ಪೂಜೆ ಮಾಡಿಕೊಳ್ಳಿಕ್ಕೆ ಮಾಡ್ಲಿಕ್ಕೆ ಅವನು ಶಿಷ್ಯನನ್ನ ಅಥವಾ ಹೆಂಡತಿಯನ್ನ ಅಥವಾ ಗೆಳೆಯನನ್ನ ಅಥವಾ ಮಗುವನ್ನ ಯಾವುದೋ ರೂಪದಲ್ಲಿ ಇಲ್ಲಿ ಸೃಷ್ಟಿ ಮಾಡಿಬಿಡ್ತಾನೆ ಸೊ ಅದು ಅಂಗತತ್ವ ಹೆಂಗೆ ಮತ್ತು ಲಿಂಗ ತತ್ವ ಹೆಂಗೆ ಆ ತನ್ನಲ್ಲಿರ್ತಕ್ಕಂಥ ಗುಣವನ್ನೇ ಅಂಗತತ್ವದಲ್ಲಿ ಆಗ್ತಾನೆ ತಾಯಿಯಿಂದ ತಂದೆ ತಾಯಿಯಿಂದ ಹುಟ್ಟತಕ್ಕಂತ ಮಗು ತಂದೆ ತಾಯಿನೇ ಹೋಲ್ಬೇಕಲ್ಲ ಬೀಜದಿಂದ ಹುಟ್ಟತಕ್ಕಂಥ ವೃಕ್ಷ ಬೀಜವನ್ನೇ ಹೋಲ್ಬೇಕಲ್ಲ ಗುರುವಿನಿಂದ ಹುಟ್ಟಿರ್ತಕ್ಕಂಥ ಗುರುವನ್ನೇ ಹೋಲ್ಬೇಕಲ್ಲ ಹಾಗಾಗಿ ಇಲ್ಲಿ ದೇವನಿಂದ ಏನು ಗುಣಗಳವೋ ಅದೇ ಗುಣ ಈ ಜೀವಾತ್ಮನಲ್ಲಿ ಬರ್ತದೆ ಮತ್ತೆ ಇಲ್ಲಿ ಅಲ್ಲಿ ಹಂಗ ತಾನು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಎಲ್ಲಾ ರೀತಿಯ ಸಂಕಲ್ಪವನ್ನು ಒತ್ತುಕೊಂಡು ಅಲ್ಲಿನ ತತ್ವದಲ್ಲಿ ಪಂಚಭೂತಗಳು ಪಂಚಕಲೆಗಳು ಪಂಚ ಸಾಧಕ್ಯಗಳು ಆಮೇಲೆ ಪಂಚಶಕ್ತಿಗಳನ್ನು ಸೃಷ್ಟಿ ಮಾಡ್ಕೊಳಲ್ಲ ಅವನೇ ಬಹಿರಂಗ ಮುಖವಾಗಿ ಇವನ್ನೆಲ್ಲ ಪ್ರಕಟ ಮಾಡ್ತಾನೆ ಅಲ್ಲಿ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನ ತತ್ವಗಳಿಗೆ ಅವು ಅವು ತತ್ವಗಳು ಅಲ್ಲಿ ಆ ಬ್ರಹ್ಮಾಂಡ ಸೃಷ್ಟಿ ಆಗ್ಬೇಕಾದ್ರೆ ಆ ದೇವನು ಆ ದೇವನ್ ತಾನು ಸೃಷ್ಟಿ ಆಗ್ಬೇಕಾದ್ರೆ ಅವು ತತ್ವಗಳು ಅವು ಮೂವತ್ತಾರು ತತ್ವಗಳು ಈ ಪ್ರಪಂಚ ಈ ಜೀವರುಗಳು ಸೃಷ್ಟಿ ಆಗ್ಬೇಕಂದ್ರೆ ಇಲ್ಲಿ ಮೂವತ್ತಾರು ತತ್ವಗಳು ಇದು ಬಹಿರಂಗ ಅದು ಅಂತರಂಗ ಸೊ ಈ ಅಂತರಂಗ ಮತ್ತು ಬಹಿರಂಗ ಕೂಡಿದಾಗ ಅಲ್ಲಿ ಏನು ಇರಲಾರದಂತ ಸ್ಥಿತಿಗೆ ಹೋಗ್ಬಿಡ್ತದೆ ಅದಕ್ಕೆ ಸಹಜ ಸ್ಥಳ ಅಂತ ಹೇಳ್ತಾರೆ ಈಗ ಆ ದೇವನು ಈ ಜೀವಾತ್ಮರುಗಳನ್ನ ಹೆಂಗ ಸೃಷ್ಟಿ ಮಾಡ್ತಾನೆ ತಾನು ಉಪಾಸ್ಯ ವಸ್ತುವಾಗಿ ಅಂದ್ರೆ ಪೂಜೆಗೊಳ್ತಕ್ಕಂಥ ವಸ್ತುವಾಗಿ ಪೂಜೆ ಮಾಡಿಸ್ ಮಾಡ್ತಕ್ಕಂಥ ವಸ್ತುಗಳನ್ನ ಹೆಂಗ ಸೃಷ್ಟಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ನಾಳೆ ಮಾತಾಡೋಣ ಸಮಯ ಆಗಿದೆ ಅದಕ್ಕೆ ಅಂಗತತ್ವ ಮತ್ತು ಲಿಂಗ ತತ್ವ ಹೆಂಗಾದವು ಅಂತಕ್ಕಂಥದ್ರ ಬಗ್ಗೆ ನಾವು ಮಾತಾಡೋಣ ಸರಿ ಮಿಷನ್